ಮುಖ್ಯಮಂತ್ರಿಗಳು ಬಂದಂತಹ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಪ್ರಕಾರ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಹೆಸರು ಆಹ್ವಾನ ಪತ್ರಿಕೆಯಲ್ಲಿ ಹಾಕಬೇಕಾಗಿತ್ತು, ಆದ್ರೆ ಅದನ್ನ ಹಾಕಿಲ್ಲ. ಮತ್ತೊಂದು ಕಡೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿಲ್ಲ ಅನ್ನೋದು ಒಂದು ಚರ್ಚೆಗಳು ಶುರುವಾಗಿದೆ ಸರ್. ನೋಡಿ, ವಿರೋಧ ಪಕ್ಷದ ನಾಯಕರನ್ನ ಪ್ರೋಟೋಕಾಲ್ ಪ್ರಕಾರ ಹಾಕೊಳ್ಳಬೇಕಾಗ್ತದೆ. ಹಾಗೆ ಮಾಡದೇ ಇರುವಂಥದ್ದು ಅದು ತಪ್ಪದು. ಮತ್ತು ಇವ್ರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಏನು ಸಂವಿಧಾನಾತ್ಮಕ ಹಕ್ಕುಗಳಿರ್ತವೆ, ಅದಕ್ಕೆ ಇವ್ರಿಗೇನೂ ಕೂಡ ಕಿಂಚಿತ್ತು ಬೆಲೆ ಇಲ್ಲ ಅಂತ ತೋರಿಸ್ತದೆ. ಇನ್ನೊಂದು ಕಡೆ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು, ನಾನು ಗಮನಿಸಿದಂಗೆ ಅಲ್ಲಿ ಮಾಜಿ ಮುಖ್ಯಮಂತ್ರಿಗಳಿಗೆ ಇವತ್ತು ಆಹ್ವಾನ ಕೊಟ್ಟಿದ್ದನ್ನು ನಾನು ತಿಳ್ಕೊಂಡಿದ್ದೀನಿ. ಮತ್ತು ಮಾಜಿ ಮುಖ್ಯಮಂತ್ರಿಗಳು ಕೊಟ್ಟಮೇಲೆ ಮಾಜಿ ಪ್ರಧಾನಮಂತ್ರಿಗಳಿಗೆ ಆಹ್ವಾನ ಕೊಡದೇ ಇರುವಂಥದ್ದು ಕೂಡ ಭಾಳ ದೊಡ್ಡ ತಪ್ಪದು. ಒಟ್ಟಾರೆ ಈ ಸರ್ಕಾರ, BJP ಅವರು ಈ ಒಂದು ಕಾರ್ಯಕ್ರಮವನ್ನು ತಮ್ಮ ಪಕ್ಷದ ಒಂದು ಕಾರ್ಯಕ್ರಮ ಥರ ಬಿಂಬಿಸಲಿಕ್ಕೆ ಸರ್ಕಾರದ ಹಣದಲ್ಲಿ ಆ ಪ್ರಯತ್ನ ತುಂಬ ನಡೆದಿದೆ. ಕೆಂಪೇಗೌಡರು ಯಾವುದೇ ಒಂದು ಪಕ್ಷದ ಸ್ವತ್ತಲ್ಲ, ಜಾತಿ ಸ್ವತ್ತೂ ಕೂಡ ಅಲ್ಲ ಅವರು. ತುಂಬ ಇವತ್ತು ಅವರು ಈ ಒಂದು ಬೆಂಗಳೂರು ನಗರವನ್ನು ಕಟ್ಟಿದಂಥವ್ರು, ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಒಂದು ಸಹ ಬೆಂಗಳೂರು ಖ್ಯಾತಿ ಆಗಬೇಕಾದ್ರೆ ಅದು ಕೆಂಪೇಗೌಡರು ಕಾರಣ, ಅವರು ಹುಟ್ಟಾಕಿರುವಂಥದ್ದು. ಹೀಗಾಗಿದ್ರಲ್ಲಿ ರಾಜಕೀಯ ಮಾಡ್ತಿರುವಂಥದ್ದು ದುರುದ್ದೇಶ ಪೂರಿತವಾದಂಥವ್ರ ಒಂದು ಕೆಲಸ, ಅದನ್ನು ನಾವು ಖಂಡನೆ ಮಾಡ್ತೀವಿ. ಮತ್ತು ಒಂದು ಅರ್ಥಕೊಳ್ಬೇಕು, ಈ ಏರ್ಪೋರ್ಟ್ಗೆ ಏರ್ಪೋರ್ಟ್ ಆಗಲಿಕ್ಕೆ ಕಾಂಗ್ರೆಸ್ ಸರ್ಕಾರ, SM ಕೃಷ್ಣ ಅವರು, RV ದೇಶಪಾಂಡೆ ಅವರು ಭಾಳಷ್ಟು ಶ್ರಮವನ್ನು ವಹಿಸಿ, ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸರ್ಕಾರ ಇದ್ದಾಗ ಕೆಂಪೇಗೌಡರ ಹೆಸರನ್ನು ಏರ್ಪೋರ್ಟ್ಗೆ ಇಡುವಂತ ಮಾಡಿದ ಕೆಲಸ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ. ಹೀಗಾಗಿ ಇವತ್ತು ಅಲ್ಲಿ ಸ್ಟ್ಯಾಚ್ಯೂ ಮಾಡುವಂಥದ್ದು, ಅದನ್ನು ಏರ್ಪೋರ್ಟ್ನವರೇ ಏರ್ಪೋರ್ಟ್ ಅಥಾರಿಟಿನವ್ರು ಮಾಡ್ಬೋದಾಗಿತ್ತು. ಆದರೆ ಸರ್ಕಾರ ಅದನ್ನು ಮಾಡಿದೆ, ಅದ್ರ ಬಗ್ಗೆನೂ ನನ್ನ ವೈಯಕ್ತಿಕವಾಗಿ ನನ್ನ ಆಕ್ಷೇಪಣೆ ಇಲ್ಲ. ಆದರೆ ಇವತ್ತು ಏನು ರಾಜಕೀಯ ಮಾಡಲಿಕ್ಕೆ ಇದರಿಂದ ಬಯಸಿದ್ದಾರೆ, ಇದರಿಂದ ರಾಜಕೀಯ ಕೆಂಪೇಗೌಡರ ಹೆಸರಲ್ಲಿ ರಾಜಕೀಯ ಲಾಭವನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡೋಕೆ ಹೋಗಿದ್ದಾರೆ, ಇದು ಜನ ಏನಷ್ಟು ದಡ್ರಿಲ್ಲ ಅವ್ರು ತಿಳ್ಕೊತಾರೆ. ಕೆಂಪೇಗೌಡರು ಇಡೀ ರಾಜ್ಯದ ದೇಶದ ಒಂದು ಆಸ್ತಿ, ಬೆಂಗಳೂರು ನಗರವನ್ನು ಅವರ ಒಂದು ಸ್ಥಾಪಿಸಿದಂಥವ್ರು. ಹೀಗಾಗಿ ಈ ಕಾರ್ಯಕ್ರಮವನ್ನು ಎಲ್ಲರನ್ನ ಕಡ್ಕೊಂಡು ಒಂದು ಹಬ್ಬದ ಥರ ಇವತ್ತು ದಿವಸ ಅದನ್ನು ಆಚರಣೆ ಮಾಡಬೇಕಾಗಿತ್ತು. ಅದನ್ನು ಬಿಟ್ಕೊಂಡು ಒಂದು ಪಕ್ಷದ ಕಾರ್ಯಕ್ರಮ ಥರ ಮಾಡಿದಾರಲ್ಲ, ಇದು ಕೆಂಪೇಗೌಡರಿಗೆ ಶೋಭೆ ತರುವಂಥ ಕೆಲಸ ಅಲ್ಲ. ಕೆಂಪೇಗೌಡರ ಪ್ರತಿಮೆ ಅನಾವರಣ ಆದ ನಂತರದಲ್ಲಿ ಇನ್ನೊಂದು ಚರ್ಚೆ ಶುರುವಾಗಿದೆ ಸರ್. ವಿಧಾನಸೌಧದ ಮುಂದೆ ಬಸವಣ್ಣನ ಅವರ ಪ್ರತಿಮೆಯನ್ನ ಸ್ಥಾಪನೆ ಮಾಡಬೇಕು ಅಂತ ಒತ್ತಾಯ ಶುರುವಾಗಿದೆ ಸರ್. ಅದು ಯಾವಾಗಲೂ ಇದೆ, ಬಸವಣ್ಣ ಸ್ಥಾಪಿತು ಮಾಡಿದ್ದಾರೆ. ನೋಡಿ, ನಾನದೇ ಹೇಳಿದಲ್ಲ, ಬಸವಣ್ಣ ಅವರು ಯಾವುದೇ ಒಂದು ಜಾತಿಗೆ ಸೀಮಿತ ಆದಂಥವ್ರಲ್ಲ, ಜಾತಿರಹಿತ ಧರ್ಮವನ್ನು ಸ್ಥಾಪನೆ ಆಗಬೇಕು ಅಂತ ಬಯಸಿದಂಥವ್ರು. ಹೀಗಾಗಿ ಬಸವಣ್ಣವರಾಗಲಿ, ಕೆಂಪೇಗೌಡರಾಗಲಿ, ಕನಕದಾಸರಾಗಲಿ, ಕುವೆಂಪುರಾಗಲಿ, ಇವರು ಮಹಾನ್ ಪುರುಷರು, ನಮ್ಮ ನಾಡಿನ ಕನ್ನಡ ನಾಡಿನ ಮಹಾನ್ ಪುರುಷರು. ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅವ್ರಿಗೆ ತುಂಬ ಅವ್ರಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರಿಗೆ ಗೌರವವನ್ನು ತುಂಬ ಕೊಡುವಂಥದ್ದಾಗಿದೆ. ಹೀಗಾಗಿ ಬಸವಣ್ಣವರ ಮೂರ್ತಿಯನ್ನು ಕೂಡಲೇ ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಎಲ್ಲ ಯೋಜನೆಯನ್ನು ರೂಪಿಸಿ ಬೇಗ ಅದನ್ನು ಕಾರ್ಯಗತಗೊಳಿಸಬೇಕು ಅನ್ನೋದು ಸ್ವಾಭಾವಿಕವಾಗಿ ಎಲ್ಲರ ಒಂದು ಒತ್ತಾಯ. ಅದ್ರ ಜೊತೆಗೆ ಇನ್ನೂ ಯಾರೇ ಮಹಾಪುರುಷರಿರಲಿ, ಮಹಾತ್ಮ ಗಾಂಧೀಜಿಯವ್ರದ್ದಾಗಿದೆ,
ವಿವೇಕಾನಂದರು ಇರ್ಬೋದು, ಕನಕದಾಸರು ಇರ್ಬೋದು, ಹೀಗೆ ಎಲ್ಲರ ಕತ್ತೂರು ರಾಣಿ ಚೆನ್ನಮ್ಮವರು ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ರಾಷ್ಟ್ರಕವಿ ಕುವೆಂಪು ಅವರು, ಯಾರದೇ ತುಂಬ ಸೇರಲಿ, ಮೈಸೂರು ಮಹಾರಾಜರು, ನಾನು ನೆನಪಿದ್ದರೆ ನಾನು ನೀರಾವರಿ ಸಚಿವನಾಗಿದ್ದ ನನ್ನ ಗಮನಕ್ಕೆ ಬಂತು. ಇವತ್ತು ಕೆ ಆರ್ ಎಸ್ ಡ್ಯಾಮ್ನಲ್ಲಿ ಒಡೆಯರವರ ಒಂದು ಪ್ರತಿಮೆ ಇರಲಿಲ್ಲ. ನಾನೇ ಖುದ್ದಾಗಿ ಇವತ್ತೊಂದು ಸಹ ಆಸಕ್ತಿ ವಹಿಸಿ ಒಡೆಯರವರ ಮತ್ತು ವಿಶ್ವೇಶ್ವರಯ್ಯವರ ಇವತ್ತು ಮೂರ್ತಿಯನ್ನು ಮಾಡಿಸ್ಲಿಕ್ಕೆ ಸುಮಾರು ಒಂದು 10 ಕೋಟಿಯನ್ನು ನಾನು ಕೊಟ್ಟು ಈಗಾಗಲೇ ಅದು ಕಾರ್ಯಕರ್ತಕ್ಕೆ ಅಂತಿಮ ಹಂತದಲ್ಲಿ ಇವತ್ತು ತುಂಬಿಸಿದೆ. ಯಾಕಂದರೆ ಅವ್ರಿಗೆ ಆ ಅವತ್ತು ಮೈಸೂರು ಭಾಗ ಕೆಲವೊಂದು 7-8 ಜಿಲ್ಲೆಗಳು ಇವತ್ತು ಸಹ ಸಮೃದ್ಧಿ ಆಗಬೇಕಂದ್ರೆ ಅದು ಒಡೆಯರವರ ಮೈಸೂರು ಅರಸರ ಒಂದು ಕೊಡುಗೆ, ತಮ್ಮ ಸಮಗ್ರ ಒಡವೆಗಳನ್ನು ತುಂಬ ಒತ್ತೆ ಇಟ್ಟು ಆ ಕಾರ್ಯವನ್ನು ತುಂಬ ಸಹ ಮೈಸೂರು ಅರಸರು ಒಡೆಯರವರು ಮಾಡಿದ್ದಾರೆ. ಹೀಗಾಗಿ ಅವರ ಕೆ ಆರ್ ಎಸ್ ಡ್ಯಾಮ್ಗೆ ಅಲ್ಲಿ ಅವ್ರ ಮುಂದೆ ಮೂರ್ತಿ ಪ್ರತಿಷ್ಠಾನ ಆಗಬೇಕು. ನಾನು ಯಾರೂ ಹೇಳಿರಲಿಲ್ಲ ನನಗೆ, ನಾನು ಅದನ್ನು ಇದು ಮಾಡಿಕೊಂಡು ಅದನ್ನು ಮಾಡಿದ್ದೀನಿ. ಈಗ ಅಂತಿಮ ರೂಪದಲ್ಲಿ ತುಂಬಿಸಿದೆ. ಇದನ್ನೂ ಕೂಡ ಮತ್ತೆ ನಾಳೆ ಬಂದು ಬಿ ಜೆ ಪಿ ಅವರು ಸರ್ಕಾರ ಇದೆ ಮತ್ತು ಬಂದು ಇವರು ಉದ್ಘಾಟನೆ ಮಾಡಿ ನಾವೇ ಮಾಡಿರುವಂಥದ್ದು, ನಾವು ಮಾಡಿರುವಂಥ ಸರ್ಕಾರ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ, ನಾನು ನೀರಾವರಿ ಸಚಿವದಾಗಿದ್ದಾಗ ಅದು ಮಾಡಿದ್ದು. ಆದರೆ ಇದರ ಅರ್ಥ ಏನು, ಇದು ಕಾಂಗ್ರೆಸ್ ಅಂತಲ್ಲ, ಇದು ಅವರಿಗೆ ಸಲ್ಲಿಸಬೇಕಾಗಿದ್ದಂಥ ಗೌರವ. ಇದೊಂದು ಸಹ ಇಡೀ ಪಕ್ಷಾತೀತವಾಗಿ ಕನ್ನಡ ನಾಡಿನ ಜನ ಎಲ್ಲರೂ ಕೂಡ ಇವತ್ತು ಮೈಸೂರು ಅರಸರನ್ನ ಇವತ್ತು ಕನ್ನಂಬಾಡಿ ಆಣೆಕಟ್ಟು ಕಟ್ಟಲಿಕ್ಕೆ ಒಂದು ಸಾವಿರ ಕೊಡುಗೆ ಏನಿದೆ ನಾವು ಸ್ಮರಣೆ ಮಾಡುವಂಥದ್ದು. ಹಬ್ಬದ ಥರ ಆಗಬೇಕಾಗಿತ್ತು ಅಂತೇಳಿ ಶಿಷ್ಟಾಚಾರದಲ್ಲಿದ್ದರೂ ನನಗೆ ತಿಳಿದ ಪ್ರಕಾರ ಒಂದು ವಿರೋಧ ಪಕ್ಷದ ನಾಯಕರದು ಮಾಡಲೇಬೇಕಾಗ್ತದೆ. ಯಾವಾಗ ಮಾಜಿ ಮುಖ್ಯಮಂತ್ರಿಗಳನ್ನ ಇದು ಮಾಡ್ತೀರಿ ಅವಾಗ ಸ್ವಾಭಾವಿಕವಾಗಿ ಮಾಜಿ ಪ್ರಧಾನಮಂತ್ರಿಗಳನ್ನು ಕೂಡ ಹಾಕಬೇಕಾಗ್ತದೆ. ನೀವು ಶಿಷ್ಟಾಚಾರವಾಗೂ ಕಂಪ್ರೋಲಿ ಒಟ್ಟನ್ನು ಮಾಡಿಲ್ಲ. ನೀವು ಸಿದ್ದರಾಮಯ್ಯನವ್ರನ್ನ ದೇವೇಗೌಡರನ್ನ ಒಬ್ಬ ಮಾಜಿ ಪ್ರಧಾನಮಂತ್ರಿಗಳು ತನ್ನ ಸಹ ಅವ್ರನ್ನೂ ಕೂಡ ಸಹ ಕರೆಸಬೇಕಾಗಿತ್ತು. ಸಕಲ ಮರ್ಯಾದೆಯಿಂದ ಗೌರವದಿಂದ ಸುಮ್ಮನೆ ಕಾಟಾಚಾರಕ್ಕೆ ರಾತ್ರಿ 12:00 ಹೋಗಿ ಅವ್ರ ಮನೇಲಿ ಒಂದು ಇನ್ವಿಟೇಷನ್ ಕಾರ್ಡ್ ಬಂದು ಹೋಗೋದು ಬಂದು ಅದು ಸರಿಯಾದ ಕೆಲಸ ಅಲ್ಲ. ಅದು